ಸೆನ್ಸರ್ ಒಂದು ತುಂಬಾ ಹಿಂಸೆ ಆಗುತ್ತೆ, ಸಬ್ಸಿಡಿ ಬಗ್ಗೆ, ಸೆನ್ಸರ್ ಬಗ್ಗೆ. ಸಬ್ಸಿಡಿ ಮುಂದಿನ ವರ್ಷ ಅಪ್ಲೈ ಮಾಡಲಿಲ್ಲ, ಇನ್ನು ಮಾಡಬೇಕು. ಹಿಂದೆ ನಾನು ಫಿಲ್ಮ್ ಮಾಡಿದ್ದೆ, ನಮ್ಮ ರಮೇಶ್ ಅವರು ಇದ್ದಾರಲ್ಲ, ಅವ್ರ ಮಗ ಮಾಡಿದ್ವಿ ಶರತ್ ಹಿಂದಿನ ಫಿಲ್ಮಿಗೆ, ಇನ್ನು ಬಂದಿಲ್ಲ. 2019 ಕಮಿಟಿ ಹಾಕಿ ಈಗ ನೋಡ್ತಾ ಇದ್ದಾರಂತ ಸ್ಟಾರ್ಟ್ ಆಗಿದೆ, ನಿಮ್ಗೆ ಗೊತ್ತಿದೆ ಅಲ್ಲ. ಸ್ಟಾರ್ಟ್ ಆಗಿ ನಂಜನಗೌಡರು ಈ ಫಿಲ್ಮ ಸರ್, ಇದು ಸೆಪ್ಟೆಂಬರ್ 30ಗೆ ಅನೌನ್ಸ್ ಆಗಿದೆ ಸರ್ ಡೇಟ್. ಸೊ ಫಂಕ್ಷನ್ ನಾವು ಮಂಗಳೂರಲ್ಲಿ ಮಾಡ್ತಾ ಇದ್ದೇವೆ ಸರ್. ನಂದು ಸರ್, ಇದು ಇವಾಗ ನಾವು ಎಲ್ಲರೂ 50 ಥಿಯೇಟ್ರಲ್ಲಿ ಮಾಡ್ತಾರೆ, ಮತ್ತೆ ಎರಡನೇ ವಾರ ಎರಡೇ ಥಿಯೇಟ್ರಲ್ಲಿ ಇರ್ತದೆ. ನಾವು ಎರಡು ಲಿಮಿಟೆಡ್ ಥಿಯೇಟ್ರಲ್ಲಿ ಮಾಡಿಬಿಟ್ಟು ಮತ್ತೆ 50 ಥಿಯೇಟ್ರಲ್ಲಿ ಮಾಡುವಂತಿದೆ ಒಂದು ವಾರ ನೋಡಿಕೊಂಡು. ಸರ್ಟಿಫಿಕೇಟ್ ಯೂಸರ್ ಒಂದು ಹಾಡಿದೆ ಮೇಡಮ್. ಈ ಫಿಲಮ್ಗೆ ತುಂಬ ಹಾಡುಗಳು ತಗೊಳ್ಳೋ ಕೆಪಾಸಿಟಿ ಇರಲಿಲ್ಲ, ಕಥೆ ಮೇಲೆ ಹೋಗುತ್ತೆ. ನಮ್ಮ ಮಂಗಳೂರಿನ ಎಂ ಪಿ ಅವರು ವಿಜೇಶ್ ಔಟ, ಅವರು ಮಿಲಿಟರಿಲಿ ಇದ್ದವರು, ಕ್ಯಾಪ್ಟನ್. ಸೊ ಅವ್ರ ಕೈಯಿಂದ ನಾವು ಇದನ್ನು ರಿಲೀಸ್ ಮಾಡ್ಬೇಕಂತ. ಸರ್, ಇದು ಮಕ್ಕಳ ಚಿತ್ರ, ಫೈಟ್ ಅಂತ ಇಲ್ಲ. ಏನೇ ಇದ್ರು ಮಕ್ಕಳು ಸ್ಕೂಲಲ್ಲಿ ಆಗೋ ಒಂದು ಸಂದರ್ಭಗಳಲ್ಲಿ ಒಂದು ಚಿಕ್ಕ ಫೈಟ್ ತರ ಇದೆ. ಅದು ಮಕ್ಕಳಲ್ಲಿ ಆಗೋದು, ಬೇರೆ ಫೈಟ್ ತರ ಇದರಲ್ಲಿ ಇಲ್ಲ, ಫೈಟ್ ಮಾಸ್ಟರ್ ತರ ಇಲ್ಲ ಸರ್ ಇದಕ್ಕೆ. ಈ ಫಿಲಮಲ್ಲಿ ಒಂದು ಪೇಟ್ರಿಯಾಟಿಕ್ ಫೀಲ್ ತರುತ್ತೆ. ಒಂದು ಮಗು ಹೇಗೆ ಒಂದು ರಿಯಲೈಸೇಷನ್ ಫೇಸ್ಗೆ ಹೋಗಿ ಒಂದು ಪೇಟ್ರಿಯಾಟಿಸಮ್ ಬಗ್ಗೆ ಹೇಗೆ ಜಾಗೃತಿ ತಂದುಕೊಂಡು ಹೇಗೆ ಪೇಟ್ರಿಯಾಟಿಕ್ ಫೀಲ್ನ ತಂದುಕೊಳ್ಳುತ್ತೆ ಅನ್ನೋ ಇದು. ಆ ರಾಷ್ಟ್ರಭಕ್ತಿ ಭಾವನೆ ತುಂಬ ಸ್ಟ್ರಾಂಗ್ ಆಗಿದೆ ಈ ಫಿಲಮಲ್ಲಿ. ಸರ್, ಈ ಸಿನಿಮಾದಲ್ಲಿ ಏನಂದ್ರೆ ಮಗು ತಂದೆ ಬರ್ತಾರಂತಲ್ಲಿ ಕಾಯ್ತಾ ಇರ್ತದೆ, ತಂದೆ ಬರುದಿಲ್ಲ, ಲೇಟ್ ಆಗ್ತದೆ. ಸೊ ತುಂಬಾ ಫೀಲಿಂಗ್ಸ್ ಇರ್ತದೆ ಮಗುವಿಗೆ, ತಾನು ಬರ್ತಾನ ಇರುವ ಬರ್ತಾನೆ ಇಲ್ಲ, ಆ ತರ ತಾಯಿ ಅಜ್ಜಿ ಅವ್ರ ಹತ್ರ ಗಲಾಟೆ ಆಗುದು, ಅವ್ರಿಗೆ ಇದಿರುದಿಲ್ಲ, ಒಂಥರ ಡಿಸಪಾಯಿಂಟ್ ಇರುದಿಲ್ಲ ಮಗುವಿಗೆ. ಸೊ ತಂದೆ ಬರ್ತಾರೆ, ಬರ್ತಾರೆ ಹೇಳುವಾಗ ಇವರಿಗೆ ಅವರ ಮೇಲೆ ದ್ವೇಷ ಆಗಿರ್ತದೆ, ಬಂದಾಗ ಅವ್ರ ಹತ್ರ ಮಾತಾಡಿಸುದಿಲ್ಲ, ಆ ತರ ಆಗ್ತದೆ. ಲಾಸ್ಟಿಗೆ ಕೊನೆಗೆ ಇವರಿಗೆ ಅವ್ರ ತಂದೆ ಒಂದು ಕಡೆ ಇದಾಗಿತ್ತು, ಲ್ಯಾಂಡ್ ಲ್ಯಾಂಡ್ ಸೈಸ್ ಆಗಿರ್ತದೆ, ಅಲ್ಲಿ ಹೋಗ್ಬಿಟ್ಟು ಇವರು ಬಚಾವ್ ಮಾಡಿರ್ತಾರೆ, ತುಂಬಾ ಜನ ಸೇವ್ ಮಾಡಿರ್ತಾರೆ. ಸೊ ಅದು ಟಿವಿಯಲ್ಲಿ ಬರ್ತದೆ, ಅದು ಗೊತ್ತಾಗ್ಬಿಟ್ಟು ಇವರು ಸ್ಕೂಲ್ ಟೀಚರ್ ಅವ್ರು ಬಂದು ಅವ್ರನ್ನ ಗೆಸ್ಟ್ ಆಗಿ ಕರೀತಾರೆ, ಹಾಗೆ ಹೇಳಿ ಗೊತ್ತಾಗ್ತದೆ ನನ್ನ ತಂದೆ ಎಷ್ಟು ದೊಡ್ಡದೇನ ಅಂತೇಳಿ. ಹಾಗೆ ಎಮೋಷನ್ ಫುಲ್ ಎಮೋಷನ್ ಸರ್. ಕೊನೆಗೆ ಇವಳಿಗೆ ತಂದೆ ಮೇಲೆ ಪ್ರೀತಿ ಬರುವಾಗ ತಂದೆಗೆ ಕಾಲ್ ಬರ್ತದೆ, ಹೋಗ್ತಾರೆ, ಇವಳಿಗೆ ಇದಾಗುದಿಲ್ಲ. ಕೊನೆಗೆ ಎಂಡಿಂಗ್ ಅಲ್ಲಿ ಸ್ಕೂಲ್ನಲ್ಲಿ ಟೀಚರ್ ಕೇಳ್ತಾರೆ, ದೊಡ್ಡವರು ಆದ್ಮೇಲೆ ಏನಾಗ್ತಿರತ್ತೆ ಎಂಡಿಂಗ್ ಹೇಳ್ತೇವೆ. ಸೊ ಎಲ್ಲರೂ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ, ಇವಳು ಮಾತ್ರ ಮೆಟ್ರಿಕ್ ಸೇರ್ತಾರೆ. ಇಲ್ಲ ಸರ್, ಏನು ಮಾಡಿಲ್ಲ ಸರ್. 1 hour 41 minutes ಇದೆ ಸರ್. ಸರ್, ಎಲ್ಲ ಥರ ಫಿಲಮ್ ಡೈರೆಕ್ಷನ್ಗೆ ನಾನು ಓಪನ್ ಇದ್ದೀನಿ, ಆ ಥರ ಇಲ್ಲ. ಇದೊಂದು ಒಳ್ಳೆ ಕಥೆ ಬಂತು ನನ್ನ ಮನಸ್ಸಿಗೆ. ಸೊ ಈ ಕಥೆ, ಇದು ಚಿಲ್ಡ್ರನ್ಸ್ ಫಿಲಮ್ ಸಬ್ಜೆಕ್ಟ್ ಆಯಿತು. ಸೊ ಹಾಗಾಗಿ ಈ ಕಥೆ ಡೆವಲಪ್ ಮಾಡಿದೆ. ನನಗೆ ಇವ್ರ ಕಥೆ ಹೇಳುವಾಗ ಅರ್ಧ ಎಂಡಿಂಗ್, ಅರ್ಧ ಕಥೆ ಹೇಳುವಾಗ ಎಂಡಿಂಗ್ ಹೇಳಿದರು, ಅಲ್ಲಿಗೆ ನಿಲ್ಲಿಸಿದೆ. ನಾನು ನಾಳೆ ಅಡ್ವಾನ್ಸ್ ಕೊಡ್ತೀನಿ ಅಂತ ಹೇಳಿ ಸರ್. ಇಲ್ಲ ಸರ್, ಇದು ದೊಡ್ಡ ಸ್ಕ್ರೀನಲ್ಲಿ ನಿನ್ನೆ ನೋಡಿದ್ದೇವೆ ನಾವು, ಇದು ಪಕ್ಕ ಜನರಿಗೆ ಲೈಕ್ ಆಗ್ತದೆ ಸರ್. ನಮಗೂ ಕೂಡ ಫಸ್ಟ್ಗೆ ಆ ಥರ ಡೌಟ್ ಇತ್ತು, ನಿನ್ನೆ ದೊಡ್ಡ ಸ್ಕ್ರೀನಲ್ಲಿ ನೋಡುವಾಗ ಫಸ್ಟ್ ಡೇಸ್ ಬಂತು ಸರ್ ಅವಾರ್ಡ್ಸ್ಗೆ. ಇಲ್ಲ ಸರ್, ಅವಾರ್ಡ್ಗೋಸ್ಕರ ತೆಗ್ದದಲ್ಲ ಸರ್, ಸ್ಟೋರಿ ಅಷ್ಟು ಚೆನ್ನಾಗಿದೆ ಸರ್, ಮತ್ತು ಈ ಮಗು ನಟನೆ ಮಾಡಿದೆ ಅಷ್ಟು ಅದ್ಭುತವಾಗಿ ಮಾಡಿದೆ ಅಂದರೆ ಅದು ಯಾರಿದ್ದು ಬೇರೆ ಯಾರಿಂದ ಆಗ್ತಿರ್ಲಿಲ್ಲ ಸರ್, ಅಷ್ಟು ಚೆನ್ನಾಗಿ ಮಾಡಿದೆ. ಇದು ಕಮರ್ಷಿಯಲ್ ಆಗಿ ನಡೀತಾ ಇದೆ ಸರ್, ಮಕ್ಕಳ ಸಿನಿಮಾ ನಾವು ಕಮರ್ಷಿಯಲ್ ಸಿನಿಮಾ ಸರ್. ನಾನು ಸ್ಯಾಟಿಸ್ಫೈಡ್ ಸರ್, ಇಲ್ಲೇ ದೊಡ್ಡ ಸ್ಕ್ರೀನಲ್ಲಿ ನೋಡಿದ ಮೇಲೆ ನನಗೆ ತುಂಬ ಕಾನ್ಫಿಡೆನ್ಸ್ ಬಂದಿದೆ ಸರ್. ಸರ್, ಫ್ಯೂಚರಿಗೆ ನಾನು ಮೂರು ಫಿಲ್ಮ್ ಮಾಡ್ತಾ ಇದ್ದೇನೆ ಸರ್. ಒಂದು ಯಾವ ಸರ್ ಈ ಥರ ಸ್ಟೋರಿ ಈ ಥರ ಸ್ಟೋರಿ ಅಂತ ಲೈಫ್ ಬಂತು ಸರ್, ಬಂದದಲ್ಲ ಇದು ನನ್ನ ಮನಸ್ಸಲ್ಲಿ ಇರಲಿಲ್ಲ. ಇಲ್ಲ, ಈ ಥರ ಸ್ಟೋರಿ ಮಾಡ್ಬೇಕಂತ ಏನಿಲ್ಲ ಸರ್. ನೆಕ್ಸ್ಟ್ ನಾನು ಕಮರ್ಷಿಯಲ್ ಮಾಡ್ತಾ ಇದ್ದೇನೆ ಸರ್. ನೆಕ್ಸ್ಟ್ ಈಗ ರಮೇಶ್ ಅರವಿಂದ್ ಮತ್ತೆ ಲೂಸ್ ಮಾತಾ ಹಾಕಿ ಒಂದು ಕಾಮಿಡಿ ಮೂವಿ ಮಾಡ್ತಾ ಇದ್ದೇನೆ, ಮತ್ತೊಂದು ಕೊಂಕಣಿ ಮೂವಿ ಮಾಡ್ತಾ ಇದ್ದೇನೆ, ಮತ್ತೊಂದು ಮಲಯಾಳಿ ಮಾಡ್ತಾ ಇದ್ದೇನೆ. 100 ಮೂವಿ ಕೈ ಆಗ್ತದೆ ಸರ್. ಈಗ ಈ ಸ್ಕೀನ್ ಚಿಕ್ಕ ಬಜೆಟ್ ಸರ್, ಒಂದು 35 lakhs ಆಯ್ತು ಸರ್. ಇದು ಟೋಟಲ್ ಎಲ್ಲ ಶೂಟಿಂಗ್, ಪಬ್ಲಿಸಿಟಿ ಮತ್ತೆ ಬಾಕಿ ಎಲ್ಲ ಹೇಳುವಾಗ ರಿಲೀಸ್ ಬರುವಾಗ ಅಷ್ಟು ಖರ್ಚಾಗಿತ್ತು ಸರ್. ಕಾಂತಾರಾಗೆ ನ್ಯಾಷನಲ್ ಅವಾರ್ಡ್ ಬಂತು ಕಾಂತಾರ ಫಿಲಂ ಕ್ರಿಟಿಕ್ಸ್ ಸೆಕ್ಷನ್ಗೆ ಬಂತು. ಈಗ ಎಷ್ಟೋ ಜನ ಅಲ್ಲಿ ದೈವಾರಾಧನೆ ಮಾಡೋದು ಹೇಳ್ತಾರೆ.
ಸರ್ ನಾನು ಮಾಡಿದ ತಾಯಿ ಚರಿತ್ರೆ ಸರ್ ನಾನು ಹೇಳ್ತೇನೆ ಸರ್. ನಮ್ಮಲ್ಲಿ ಕಲ್ಲುರ್ಟಿ ಅಂದರೆ ಅದರದ್ದು ಮೇನ್ ದೇವಸ್ಥಾನ ಇದೆ ಪಣೋಲಿ ಬೈಲ್ ಅಂತೇಳಿ. ಸೊ ಅಲ್ಲಿ ಸಂಡೇ 30,000 ಜನ ಬರ್ತಾರೆ. ಟೋಟಲ್ ಎವರೇಜ್ ಒಂದು ತಿಂಗಳಿಗೆ 300,000 ಜನ ಬರ್ತಾರೆ. ಸೊ ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ, ಅವ್ರ ಕೆಲಸ ಆಗ್ತದೆ, ಅಲ್ಲಿ ಅಗ್ಗೆಯಲ್ಲಿ ಮತ್ತೆ ಕೋಲ ಕೊಡ್ತಾರೆ. ನಾನು ಕಲ್ಲುಟ್ಟಿ ಗುಡಿ ಕಟ್ಟಿಸಿಬಿಟ್ಟು ಆರಾಧನೆ ಮಾಡ್ತೀನಿ, ಪೂಜೆ ಮಾಡ್ತೀನಿ. ನಾನು ನಾಗನ ಬನದಲ್ಲಿ ನಾನು ಪೂಜೆ ಮಾಡ್ತೇನೆ, ನಾಗ ಬನ ಇದ್ದೆ ನಮ್ಮ ಜಾಗದಲ್ಲಿ. ಸೊ ನಾನೇನು ತಿಳ್ಕೊಂಡೆ, ನಾಗನಿಗೆ ದೊಡ್ಡ ಪೂಜೆ ಕೊಟ್ಟೆ ನಾನು, ನಾಗ ಮಂಡಲೋತ್ಸವ. ಆ ಟೈಮಲ್ಲಿ ನಾನು 60 ಲಕ್ಷ ಖರ್ಚು ಮಾಡಿದ್ದೆ ನಮ್ಮ ಮನೆಯಲ್ಲಿ. ಕಲ್ಲುಟ್ಟಿಗೆ ಏನಾದರೂ ದೊಡ್ಡ ಸೇವೆ ಕೊಡಬೇಕಂತ ನೆನೆಸಿದೆ. ಸೊ ಏನು ಕೋಲ ಏನು ಕೊಟ್ಟರು ಸಹ 2 ಲಕ್ಷ 3 ಲಕ್ಷದಲ್ಲಿ ಆಗ್ತದೆ. ಸೊ ಕಲ್ಲುಟ್ಟಿದು ಸಿನಿಮಾ ತೆಗೆದು ಅಲ್ಲಿ ಬಂದು ಪ್ರಾರ್ಥನೆ ಮಾಡುವ ಲಕ್ಷಾಂತರ ಜನರಿಗೆ ಕಲ್ಲುಟ್ಟಿ ಅಂದರೆ ಯಾರಂತ ಗೊತ್ತಿಲ್ಲ. ಸೊ ಪ್ರಾರ್ಥನೆ ಮಾಡಿದ್ರೆ ಕೆಲಸ ಆಗ್ತದೆ, ಇನ್ನು ಕೊಟ್ಟು ಹೋಗ್ತಾರೆ. ಸೊ ಇವರಿಗೆ ನನ್ನ ತಾಯಿದು ಜೀವನ ಚರಿತ್ರೆ. ಕಲ್ಲುಟ್ಟಿ ಹುಟ್ಟು ಬಾಲ್ಯ ಯೌವನ ಮತ್ತು ರಾಜನ ಹತ್ರ ಗಲಾಟೆ ಆಗಿಬಿಟ್ಟು ದುಷ್ಟ ರಾಜನಿಂದ ಇದಾಗಿಬಿಟ್ಟು ಅವರು ನೀರಿಗೆ ಹಾರಿ ಮನುಷ್ಯ ರೂಪ ತ್ಯಜಿಸಿ ದೈವ ಆಗ್ತಾರೆ. ಸೊ ಅದನ್ನು ನಾನೊಂದು ಕತೆ ತೋರಿಸಿದರೆ ನಾಳೆ ಎಲ್ರಿಗೂ ಗೊತ್ತಾದರೆ ಸಿನಿಮಾ ನೋಡಿ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡೋವರಿಗೆ ಇನ್ನೂ ತುಂಬ ಒಳ್ಳೆ ಭಾವನೆ ಇರ್ತದಲ್ಲ, ಭಕ್ತಿ ಇರ್ತದಲ್ಲ. ಅದನ್ನು ತೆಗ್ದೆ ಸರ್, ನಾನು ಕಮರ್ಷಿಯಲ್ ತೆಗಲಿಲ್ಲ. ನನಗೆ ಒಂದು ಮುಖ ಕೋಟಿ ಲಾಸ್ ಆಯ್ತು ಅದರಲ್ಲಿ. ನಾನು ದುಡ್ಡಿಗೋಸ್ಕರ ಮಾಡಿದ್ದಲ್ಲ ಸರ್ ಸಿನಿಮಾ, ಇದು ಕೂಡ ದುಡ್ಡಿಗೋಸ್ಕರ ಮಾಡಿದ್ದಲ್ಲ. ಅವ್ರು ಕಮರ್ಷಿಯಲ್ ಸರ್ ಸರ್ ಅಂಥದ್ದು ನಡೀತದೆ ಸರ್. ಸೊ ನಮ್ಮ ಫೀನಿಕ್ಸ್ ಫಿಲ್ಮ್ಸಿಂದ ಬರುವ ಫಿಲ್ಮ್ ಅಷ್ಟು ಕ್ವಾಲಿಟಿ ಇರ್ತದೆ. ಫಸ್ಟ್ ಇದು ದೈವ ತೆಗ್ದೆ, ಎರಡನೇದು ದೇಶಭಕ್ತಿ ತೆಗ್ದೆ, ಮೂರನೇದು ಅದೇ ಥರ ಇರ್ತದೆ ಸರ್. ನಾವು ಆ ಥರ ಫಿಲ್ಮ್ಗಳನ್ನೇ ತೆಗೀವಿ ಸರ್. ನಾವು ನಮ್ಮ ಫಿಲ್ಮಲ್ಲಿ ಯಾವುದು ಇದಿರೋದಿಲ್ಲ ಸರ್, ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡುವ ಸರ್. ಆದರೆ ಅವ್ರ ಬಗ್ಗೆ ಮಾತಾಡುವಷ್ಟು ದೊಡ್ಡದೇನು ನಾವಲ್ಲ ಸರ್. ಟ್ಯಾಕ್ಸ್ ಫ್ರೀ ಮಾಡಲಿಲ್ಲ ಸರ್, ಇನ್ನು ನಾವು ಅಪ್ಲೈ ಮಾಡಲಿಲ್ಲ. ಹೌದು ಸರ್ ಸರ್, ನಾವು ಟ್ಯಾಕ್ಸ್ ಫ್ರೀ ಟ್ರೈ ಮಾಡಲಿಲ್ಲ ಸರ್. ಟ್ಯಾಕ್ಸ್ ಟ್ರೈ ಮಾಡಿದರೆ ಬೇರೆ ಬೇರೆ ಸ್ವಲ್ಪ ಪ್ರಾಬ್ಲಮ್ ಅಂತ ಅದಕ್ಕೆ ಸರ್. ಡಿಸ್ಟ್ರಿಬ್ಯೂಟರ್ ಯಾರು ನಾನೇ ಮಾಡ್ತೇನೆ ಸರ್. ನಾನು ಮುಂಚೆ ತುಳು ಪಿಕ್ಚರ್ ಕೂಡ ನಾನು ದುಬೈನಲ್ಲಿ ಇಂಡಿಯಾದಿಂದ ಹೊರಗೆ ನಾನೇ ಹೋಗಿ ಮಾಡಿದ್ದೆ. ಇದಕ್ಕೆ ಡಿಸ್ಟ್ರಿಬ್ಯೂಟರ್ ಇಲ್ಲ, ಡೈರೆಕ್ಟ್ ಮಲ್ಟಿಪ್ಲೆಕ್ಸಲ್ಲಿ ಎಲ್ಲ ರಿಲೀಸ್ ಮಾಡ್ತೇವೆ. ಮಡಿಕೇರಿಯಲ್ಲಿ ಎಲ್ಲ ಸಿಂಗಲ್ ಥಿಯೇಟರ್ಲ್ಲಿ ಮಾಡ್ತೇವೆ. ಇಲ್ಲಿ ಮಲ್ಟಿಪ್ಲೆಕ್ಸ್ಗಳಲ್ಲಿ ಹಾಕಿಬಿಟ್ಟು ಫಸ್ಟ್ ವೀಕ್ ನೋಡಿಬಿಟ್ಟು ಮತ್ತೆ ನಾವು ಮೂವ್ ಮಾಡ್ತೇವೆ ಸರ್. ಬರಬೇಕಲ್ಲ ಸರ್, ದುಡ್ಡು ಸುಮ್ಮನೆ ಖರ್ಚು ಮಾಡ್ಕೊಂಡ್ರೆ ಆಗೋದಿಲ್ಲಲ್ಲ ಸರ್. ಥ್ಯಾಂಕ್ ಯು ಸರ್.